ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ ರಾಜ್. ಬೆಂಗಳೂರಿನ ಹೆಬ್ಬಾಳದ ಸರ್ಕಾರಿ ಕ್ಷೇತ್ರ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ದಿನಾಂಕ 13/12/2014 ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯಿಂದ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ 12ನೇ ವಾರ್ಷಿಕೋತ್ಸವ ಮತ್ತು ಸಸಿ ನೆಡುವ ಕಾರ್ಯಕ್ರಮದೊಂದಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಹೆಬ್ಬಾಳದ ಸರ್ಕಾರಿ ಕ್ಷೇತ್ರ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಪದವೀಧರ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಉಮಾ ಆರ್ ಅವರು ಅತಿಥಿ ಗಣ್ಯರನ್ನ ಹೃತ್ಪೂರ್ವಕವಾಗಿ ಸುದೀರ್ಘವಾಗಿ ಸ್ವಾಗತಿಸಿದರು. ಶಿಕ್ಷಣ ಜ್ಞಾನ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ 12ನೇ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರಿ ಕ್ಷೇತ್ರ ಮಾದರಿ ಪ್ರಾಥಮಿಕ ಶಾಲೆ ಹೆಬ್ಬಾಳ ಬೆಂಗಳೂರು ಉತ್ತರ ವಲಯ 2 ಈ ಶಾಲೆಯಲ್ಲಿ ಇವತ್ತು ನಡೆಯತಾ ಇದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಎಲ್ಲ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಂದ ಹಾಗೂ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಾಮೂಹಿಕವಾಗಿ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿರುವಂತಹ ಕೆಲಸಗಳನ್ನು ಮಾಡಿರುವಂತಹ ಕೆಲವೊಂದು ಪ್ರತಿಭಾವಂತರನ್ನು ಸನ್ಮಾನಿಸುವಂತಹ ಸಮಾರಂಭವೂ ಕೂಡ ಇದಾಗಿದೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ವಿವಿಧ ಜಿಲ್ಲೆಗಳಿಂದ ಪ್ರತಿಭಾವಂತ ಗಣ್ಯರುಗಳು ಆಗಮಿಸಿದರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಗೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲರೂ ಧನ್ಯರು ಅಂತ ಹೇಳಿ ಭಾವಿಸ್ತಾ ನಾನು ಇವತ್ತಿನ ನನ್ನ ಪಾಲಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬೆಂಗಳೂರವರು ಆಗಮಿಸಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೇಳಿ ಚಂದನ ಬೆಂಗಳೂರು ದೂರದರ್ಶನ ರವರಾದಂತಹ ಡಾಕ್ಟರ್ ನಾ ಸೋಮೇಶ್ವರ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇದು ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ ಸುಸ್ವೇ ಬಯೋಸೈನ್ಸ್ ಲಿಮಿಟೆಡ್ ಬೆಂಗಳೂರು ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎನ್ ರಾಜು ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮ ಪದವಿ ಮಹಾವಿದ್ಯಾಲಯ ತುಮಕೂರು ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಆಗಮಿಸಿದರೆ ಅವರಿಗೂ ಕೂಡ ನಾನು ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶ್ರೀನಾಗ್ ಬೆಂಗಳೂರು ನಗರ ಜಿಲ್ಲೆ ಇವರು ಆಗಮಿಸಿದರೆ ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತೀನಿ. ಮತ್ತು ನಮ್ಮ ಶಿಕ್ಷಣ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಣ ಸಂಯೋಜಕ ಜ್ಞಾನ ನಾಗರಾಜರವರಂತಾನೆ ಪ್ರಖ್ಯಾತಿಯಾಗಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ. ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ಆಯ್ಕೆ ಸಮಿತಿ, ಸ್ವಾಗತ ಸಮಿತಿ, ಉಸ್ತುವಾರಿ ಸಮಿತಿ ಎಲ್ಲ ವ್ಯಕ್ತಿಗಳು ಕೂಡ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ನನ್ನ ಒಂದೆರಡು ಈ ಸ್ವಾಗತ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ.